நீங்கள் பார்த்து கொண்டிருப்பது உங்கள் கொள்ளன் தொலைக்காட்சியின் உண்மையான செய்திகளை. செய்திகளை வாசிப்பது உங்கள் அன்பை என்றும் மறவாத உங்கள் நண்பன் கமல். பார்ப்போம் இன்றைய நம் தங்க வயலின் செய்திகளை. கொடுத்ததெல்லாம் கொடுத்தான் அவன், யாருக்காக கொடுத்தான்? பொறுத்தருக்காக கொடுத்தான், இல்லை ஊருக்காக கொடுத்தான். கொடுத்ததெல்லாம் கொடுத்தான் அவன், யாருக்காக கொடுத்தான்? பொறுத்தருக்காக கொடுத்தான், இல்லை ஊருக்காக கொடுத்தான். பொறுத்தருக்காக கொடுத்தான், இல்லை ஊருக்காக கொடுத்தான். கொடுத்ததெல்லாம் கொடுத்தான் அவன், யாருக்காக கொடுத்தான்? பொறுத்தருக்காக கொடுத்தான், இல்லை ஊருக்காக கொடுத்தான். கொடுத்ததெல்லாம் கொடுத்தான் அவன், யாருக்காக கொடுத்தான்? பொறுத்தருக்காக கொடுத்தான், இல்லை ஊருக்காக கொடுத்தான். பொறுத்தருக்காக கொடுத்தான், இல்லை ஊருக்காக கொடுத்தான். ನಮ್ಮ ಜನನೆಚ್ಚಿನ ನಾಯಕರಾದಂಥ ಶ್ರೀಮತಿ ರೂಪಕಲ ಶಶಿಧರ್ ನನ್ನ ಶಾಸಕರಾದ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಾನು ಜನಕ್ಕೆ ಈ ಗ್ರೋಸರಿ ಕಿಟ್ನ ವಿಸ್ತರಣೆ ಮಾಡಿದ್ವಿ. ಮೇಡಮ್ ಅವರದ್ದು ನನಗೆ ಫೋನ್ ಮಾಡಿ ಹೇಳಿದರು ಈ ಥರ ಅಲ್ಲಿ ಕಡು ಬಡವರಿದ್ದಾರೆ, ಅವ್ರಿಗೆ ಮಾಡಲೇಬೇಕಂತ. ಅದಕ್ಕೋಸ್ಕರ ನಾವು ಫಸ್ಟು ಅವರ ಆದೇಶದ ಮೇಲೆ 5 ಟ್ಯಾಂಕರ್ ನೀರು ಬಿಡ್ತಾ ಇದ್ದೀವಿ. ಆಮೇಲೆ ಫ್ರೀ ಮಾಸ್ಕ್, ಎಲ್ಲ ಮನೆಗೂ ಮಾಸ್ಕ್, ಒಂದು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾಸ್ಕ್ ವಿಸ್ತರಣೆ ಮಾಡಿದ್ದೀವಿ. ಇವಾಗ ನಮ್ಮ ಎಲ್ಲ ಟೀಮ್ ಹುಡುಗರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಮೇಡಮ್ ಅವರು ಹೇಳಿದ್ದಾರೆ ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡಿಬಿಟ್ಟು ಇವಾಗ ಒಬ್ಬೊಬ್ಬರಿಗೆ 10 ಕೆಜಿ ಅಕ್ಕಿ, 2 ಕೆಜಿ ಶುಗರು, 1 ಕೆಜಿ ಬಾಳೆ, 1 ಕೆಜಿ ಮೈದಾ, 1 ಕೆಜಿ ಆಟ, ಪ್ಲಸ್ 1.5 ಡಜನ್ ಎಗ್ಸು, 5 ಬಾದಾಮ್ ಹಾಲು ಹೆರಿಟೇಜ್ದು, ಪ್ಲಸ್ 1 ಕೆಜಿ ಆನಿಯನ್ನು, ಪ್ಲಸ್ 1 ಕೆಜಿ 2 ಕೆಜಿ ಟೊಮೆಟೊ, ಆಲೂಗಡ್ಡೆ 1 ಕೆಜಿ, ಪ್ಲಸ್ ಇಲ್ಲ ಚಿಕ್ಕ ಚಿಕ್ಕ ಐಟಮ್ ಏನೇನು ಹಾಕಿದ್ದೀವಿ. ಇವೆಲ್ಲ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ MLA ಆದಂಥ ರೂಪಾ ಮೇಡಮ್ ಅವರು, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಫಸ್ಟು. ಸೆಕೆಂಡು, ನಮ್ಮ ಹುಡುಗರು ನಮ್ಮಿಲ್ಲಿ ಎಷ್ಟು ಜನ ಯುವಕರಿದ್ದಾರೆ ಎಲ್ಲ ಒಂದುಗೂಡಿ ಮಾಡಬೇಕು. ಇವೆಲ್ಲ ಬಂದುಬಿಟ್ಟು ಇವತ್ತು ನಾವು ಇಷ್ಟು ಒಳ್ಳೆ ಪೊಸಿಷನಲ್ಲಿದ್ದೀವಿ ಅಂದರೆ ಅದು ಕಾರಣ ಬಂದುಬಿಟ್ಟು ನಮ್ಮ ವಾರ್ಡಲ್ಲಿ ವಾಸಿಸುವ ನಮ್ಮ ಜನರು, ಅವ್ರಿಗೋಸ್ಕರ ಇನ್ನೂ ಮಾಡೋದು ನಾವು ರೆಡಿ ಇದ್ದೀವಿ. ಇದು ಫಸ್ಟ್ ಬ್ಯಾಚ್, ಇವಾಗ 400 ಜನಕ್ಕೆ ಕೊಟ್ಟಿದ್ದೀವಿ. ಸೆಕೆಂಡ್ ಬ್ಯಾಚು ಬರೋ ವೆಡ್ನೆಸ್ಡೇ, ಅದೊಂದು 400 ಜನಕ್ಕೆ ಇವತ್ತಿನ ಟೋಕನ್ ಇಶ್ಯೂ ಮಾಡ್ತೀವಿ. ಯಾಕಂದರೆ ಇಲ್ಲಿ ಕ್ರೌಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಬರೀ 400 ಜನಕ್ಕೆ ಇವತ್ತು ಕೊಟ್ಟಿದ್ದೀವಿ. ಇನ್ನೊಂದು 400 ಜನನ ಸೆಕೆಂಡ್ ಬ್ಯಾಚು ವೆಡ್ನೆಸ್ಡೇ ಕೊಡ್ತೀವಿ. ಒಂದು ವೇಳೆ ಯಾರಿಗಾದರೂ ಮಿಸ್ ಆಗಿದ್ದರೆ ಅವ್ರು ಬಂದು ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಅವ್ರಿಗೆ ಕೊಡಬಾರ್ದು ಇವ್ರಿಗೆ ಕೊಡಬಾರ್ದು ಅಂತ ಯಾವುದಿಲ್ಲ. ಎಲ್ಲರೂ ಒಂದರೆ ಒಂದೇ ಈ ವಾರ್ಡು ಸ್ಲಮ್ಮಲ್ಲಿ ಯಾರ್ಯಾರು ಇದ್ದಾರೋ, ಸ್ಲಮ್ ಅಂತ ಇಲ್ಲ, ಬೇರೆಯವ್ರಿಗೆ ಯಾರಾದರೂ ಕಷ್ಟ ಇದ್ರೂ ಅವ್ರು ಬಂದು ತೊಗೊಂಡು ಹೋಗ್ಬೋದು. ಇದಕ್ಕೋಸ್ಕರ ನಾವೆಲ್ಲರೂ ಒಂದು ಟೀಮಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಮೀಡಿಯಾವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನೀವು, ನಾನು ನೋಡ್ತಾ ಇದ್ದೀನಿ ಡೈಲಿ ಒಂದೊಂದು ವಾರ್ಡಲ್ಲಿ ನೀವು ಅಷ್ಟು ಕೆಲಸ ಮಾಡ್ತಾಯಿದ್ದೀರಾ. ಎಲ್ಲರೂ ಒಂದು 35 ವಾರ್ಡಲ್ಲಿ ಎಲ್ಲಿ ನೋಡ್ರಿ ನೀವು ಓಡಾಡ್ತಾ ಇದ್ದೀರಾ. ನಿಮಗೂ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಧನ್ಯವಾದ ಹೇಳ್ತಿದ್ದೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಕ್ಕೆ ನಿಮ್ಮ ಸಹಕಾರ ನಮ್ಗೆ ಬೇಕಂತ ಈ ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೇಳ್ತೀವಿ, ಈ ವಾರ್ಡಲ್ಲಿ ಹಲವಾರು ಜನರು ತುಂಬ ಬಡವರು, ತುಂಬ ಬಡವರು ಅಂದರೆ ಇಷ್ಟಷ್ಟಲ್ಲ, ಕೆಲವರು ಮನೆಯಲ್ಲಿ ಇದ್ಕೊಂಡು ಊಟ ಇಲ್ಲದೇ ಇದ್ದಾರೆ. ಅವ್ರಿಗೆಲ್ಲ ನಮ್ಮ ನಗರ ಸರ್ ಅವರು ಮನೆಗೆ ಊಟ ಕಳಿಸ್ತಾ ಇದ್ದಾರೆ, ಅದೆಲ್ಲ ಅವ್ರು ಹೇಳಕ್ಕೆ ಬರಲ್ಲ. ಅವರು ಆ ಥರ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ. ಇನ್ನೂ ಬರೋ ಇದರಲ್ಲಿ ಮೇಡಮ್ ಇದರಿಂದ ಅವರಿಗೆ ಇನ್ನೂ ಸ್ವಲ್ಪ ಏನಾಗಲಿ ಕೋಚಿಂಗ್ ಕೊಟ್ಟು ಬಂದರೆ ಇನ್ನೂ ಸ್ವಲ್ಪ ಮಾಡ್ಬೋದಂತ ನಮ್ಮ
ವಟ್ಟಾರ 50,000 ರೂಪಾಯಿ ಆಗಲಿ ಅವ್ರ ಪರವಾಗಿ ನಾನು ಕೇಳಿಕೊಂಡು ಮುಗಿಸ್ತೀನಿ ಧನ್ಯವಾದ ಸರಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಯಾಕಂದ್ರೆ ಕೊರೋನಾ 19 ಇದೀ ಭಾರತ ದೇಶದಲ್ಲೇ ಅತ್ಯಂತ ವೈರಸ್ ಇದು ಡಿಸೀಸ್ ಇದು ಇವತ್ತು ಕೆಜಿಎಫ್ ಅಲ್ಲಿ ಯಾರು ಈ ತರ ಮಾಡಿಲ್ಲ ಅವರು ಈಗಿನಿಂದ ಮೊದಲಿಂದ ಸರಿ ಎಲೆಕ್ಷನ್ ಮೊದಲಿಂದನೂ ಸರಿ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಉಚಿತವಾಗಿ ನೀರು ಕೊಟ್ಟಿದ್ದಾರೆ ಬಡವರಿಗೆ ಸಾಲ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇವತ್ತು ಒಂದು ನಾರಾಜವರು ಕೊಟ್ಟಿದ್ದಾರೆ ರೇಷನ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ನಾರಾಜವರಿಗೆ ತುಂಬ ಧನ್ಯವಾದಗಳು வாலிபர்கள் நண்பர்கள் எல்லா கமிட்டிக்கும் இந்த ஒரு விழா மாதிரி நாகராஜினா இதுதான் ஃபஸ்ட்டு சைன் ஒன்று இல்லை அவர் தோத்தாலும் கெழிச்சாலும் இருந்தாலும் நாகராஜ் மாதிரி ஒரு சர்வீஸ் பண்ணுற கேண்டிடேட்டு எங்கள் டூ பிளாக்கு யாரும் கிடைக்க மாட்டாங்கோ இருந்தாலும் நாகராஜ் இன்னும் செய்வாருன்னு எங்கள் மனப்பூர்வமாக நாங்கள் ஏரியா சார்பாக யூத்துங்க சார்பாக நம்ம லேடிஸுங்க சார்பாக எல்லாரும் சார்பாக நாகராஜுக்கு ரொம்ப இது ரொம்ப புண்ணியமாக இருக்கும் எங்கள் இருக்காதிகள் எடுத்து வணங்கி கேட்டுக்கொள்வோம் இன்னும் செய்வார் நாகராஜ் அது முழு நம்பிக்கை எங்ககிட்ட இருக்கு செய்வார் நன்றி எது வந்த போதும் போது வென்று வைத்து வாழ்கின்ற பேரை வாழ்கின்றோம் கொடுத்ததெல்லாம் கொடுத்தா அவன் யாருக்காக கொடுத்தா ஒருத்தருக்கா கொடுத்தான் இல்லை ஊருக்காக கொடுத்தான் ஒருத்தருக்கா கொடுத்தான் இல்லை ஊருக்காக கொடுத்தான் இதுவரை நீங்கள் பார்த்துக் கொண்டிருந்தது உங்கள் குலம் தொலைக்காட்சியின் உண்மையான செய்திகளை எங்கள் செய்திகளை பின்தொடர வேண்டும் என்றால் எங்கள் தொலைக்காட்சியை சப்ஸ்கிரைப் செய்து கொள்ளுங்கள் பக்கத்தில் இருக்கும் பெல் பட்டனை அழுத்த மறக்காதீர்கள் நன்றி வணக்கம்